ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಶಾಸಕರ ಕಚೇರಿಯಲ್ಲಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ ಬಳಿಕ ಗುರುವಾರ ಅಧಿಕಾರಿಗಳೊಂದಿಗೆ ಗ್ರಾಮಸ್ಥರಿಗೆ ಭೇಟಿ ನೀಡಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ಜೊತೆಗೆ ಸಮಸ್ಯೆಗಳನ್ನು ಆಲಿಸಿದರು। ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಬಾಬಾಸಾಹೇಬ್ ಪಾಟೀಲ ಚುನಾವಣೆಯ ಫಲಿತಾಂಶದ ನಂತರ ಇಡಿ ಕ್ಷೇತ್ರದ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಕಷ್ಟ ಸುಖ ವಿಚಾರಿಸುತ್ತೇನೆ ಎಂದು ಭರವಸೆ ನೀಡಿದ್ದರಿಂದ ಪ್ರತಿಯೊಂದು ಗ್ರಾಮದ ಜನರ ಸಮಸ್ಯೆಯನ್ನು ಆಲಿಸಿ ಪರಿಶೀಲಿಸಲಿದ್ದೇನೆ ಎಂದು ಹೇಳಿದರು। ಶಾಸಕರಾದ ಬಳಿಕ ಬೆಂಗಳೂರಿನ ಮನೆಗೆ ಸೇರುವುದು ಸಾಮಾನ್ಯವಾಗಿತ್ತು, ಆದರೆ ಶಾಸಕ ಎಂಬ ಜವಾಬ್ದಾರಿಯನ್ನು ಅರಿತು ಜನರ ಮನೆ ಬಾಗಿಲಿಗೆ ತೆರಳಿ ಸವಲತ್ತು ತಲುಪಿಸುವ ಜೊತೆಗೆ ಸಮಸ್ಯೆಗಳನ್ನು ಪರಿಹರಿಸಲು ನಿರ್ಧರಿಸಿದ್ದು ಈ ಮೂಲಕ ಸಮಸ್ಯೆಗಳನ್ನು ಹೊತ್ತು ಶಾಸಕರನ್ನು ಭೇಟಿ ಮಾಡಲು ಬೆಂಗಳೂರಿನಲ್ಲಿ ತೆರಳುತ್ತಿದ್ದ ದುಸ್ಥಿತಿಗೆ ತಿಲಾಂಜಲಿ ಇಡಲಾಗುವುದು ಎಂದರು। ಇನ್ನು ಮುಂದೆ ಮತದಾರರ ಭೇಟಿ ನಿರಂತರವಾಗಿ ಇರುತ್ತದೆ, ಅಧಿಕಾರಿಗಳಿಂದ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ, ನಾನು ಒಂದು ರೂಪಾಯಿ ಲಂಚ ಸ್ವೀಕರಿಸುವುದಿಲ್ಲ, ಅಧಿಕಾರಿಗಳಿಗೆ ಜನರು ಸಹ ಒಂದು ರೂಪಾಯಿ ಲಂಚ ನೀಡಬೇಡಿ, ಒಂದು ವೇಳೆ ಯಾರಾದರೂ ನಿಮ್ಮನ್ನು ಲಂಚಕ್ಕಾಗಿ ಪೀಡಿಸಿದರೆ ತಿಳಿಸಿದರು। ಈ ವೇಳೆ ಜನ ಪಿಂಚಣಿ ಸಮಸ್ಯೆ, ಮನೆ ನಿವೇಶನ ಸಮಸ್ಯೆ, ವಿದ್ಯುತ್ ಲೈನ್ ಬದಲಾವಣೆ ಸೇರಿ ಹಲವಾರು ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದಿದ್ದು ಸಮಸ್ಯೆಗಳನ್ನು ನಿಗದಿತ ಸಮಯದಲ್ಲಿ ಪರಿಹಾರ ಕಲ್ಪಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಬಾಬಾಸಾಹೇಬ್ ಪಾಟೀಲ್ ಸೂಚಿಸಿದರು। ನೇಸರ್ಗಿ ಗ್ರಾಮಕ್ಕೆ ಆಗಮಿಸಿದ ಬಾಬಾಸಾಹೇಬ್ ಪಾಟೀಲ ಸತತ 3 ಗಂಟೆಗಳ ಕಾಲ ಗ್ರಾಮದಲ್ಲಿ ನೇಸರ್ಗಿ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರ ಕಾಲಿಗೆ ನಮಸ್ಕಾರ ಹಾಕಿ ಯೋಗಕ್ಷೇಮ ವಿಚಾರಿಸಿದರು। ಆರೋಗ್ಯ ಪಿಂಚಣಿ ಸರಿಯಾಗಿ ಬರುತ್ತಾ, ಮಕ್ಕಳು ಏನು ಓದುತ್ತಿದ್ದಾರೆ, ನೀರು ಸರಿಯಾಗಿ ಬರುತ್ತಾ, ಸಮಸ್ಯೆ ಏನಾದರೂ ಇದೆಯಾ, ನನ್ನಿಂದ ಏನಾದರೂ ಸಹಾಯ ಬೇಕಾ, ಹೀಗೆ ಜನರ ಬಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಜನರ ಸಂಕಷ್ಟ ಪರಿಹರಿಸಲು ಪ್ರಯತ್ನ ನಡೆಸಿದರು। ಒಂದು ಹಂತದಲ್ಲಿ ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸುವ ಪ್ರಯತ್ನ ಮಾಡಿದರು। ಇನ್ಮೇಲೆ 10 ಕೆಜಿ ಅಕ್ಕಿ 2000 ಖಾತೆಗೆ ಬರುತ್ತೆ, ಇನ್ನು ಮುಂದೆ ನಮ್ಮ ಸರ್ಕಾರ ನಿಮ್ಮ ಕುಟುಂಬಕ್ಕೆ ತಿಂಗಳಿಗೆ 10 ಕೆಜಿ ಅಕ್ಕಿ ಕೊಡುತ್ತದೆ, ನಿಮ್ಮ ಖಾತೆಗೆ 2000 ರೂಪಾಯಿ ಹಣ ಜಮೆ ಮಾಡುತ್ತದೆ, ನೀವು ಕರೆಂಟ್ ಬಿಲ್ ಸಹ ಕಟ್ಟುವ ಹಾಗೆ ಇಲ್ಲ ಎಂದರು। ಶಾಸಕರ ಭೇಟಿ ವೇಳೆ ಸಾರ್ವಜನಿಕರಿಂದ ತರವಿಲೇವಾರಿ ಸಮಸ್ಯೆಗಳಿಗೆ ಸ್ಫೋಟಗೊಂಡಿತ್ತು, ಕೆಲವರು ಪಡೆದ ಸಾಲಕ್ಕೆ ವಿಪರೀತ ಬಡ್ಡಿ ಹಾಕುತ್ತಿದ್ದಾರೆಂದು ಬಡ ಕುಟುಂಬ ಅಳಲು ತೋಡಿಕೊಂಡಿತ್ತು। ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಿಂಗಪ್ಪ ಅರಕೇರಿ, ಸಚಿನ್ ಪಾಟೀಲ, ಶಿವನ್ಗೌಡ ಪಾಟೀಲ್, ಅಡಿಬಪ್ಪ ಮಾಳನ್ನವರ್, ಸತಾರ ಮೊಕಾಶಿ ರವಿ ಸಿದ್ದಮ್ಮನವರ್, ಅಬ್ಬಾಸ್ ಅಲಿ ತೀರ್ಗಾರಿ, ರಮೇಶ್ ರಾಯಗೌಡ, ಶಿವನಪ್ಪ ಮುದೆನ್ನವರ್, ಸುಜಾತಾ ಪಾಟೀಲ, ಮಲ್ಲಿಕಾರ್ಜುನ್ ಕಲ್ಲೋಳಿ, ನಿಂಗಪ್ಪ ತಳವಾರ್, ದಾನಮ್ಮ ಅರ್ಕುಣಿ, ಸುನಂದ ಬಾರಿಗಿಡದ ಶ್ರೀನಿವಾಸ ಅಮ್ಮನ್ನವರ್, ಸಿದ್ದಿಕ್ ಭಾಗವಾನ್, ಪ್ರಕಾಶ್ ತೋಟಗಿ, ಮಕಬುಲ್ ಚನಗೌಡ ಪಾಟೀಲ, ಯಮನಪ್ಪ ಗುಜೇರಿ ಇತರರು ಇದ್ದರು। ಬ್ಯೂರೋ ರಿಪೋರ್ಟ್, ಭೀಮ್ಸೇನ್ ಕಮಾರ್, ಭಾರತ ಪ್ರಗತಿ ನ್ಯೂಸ್, ಶ್ರೀಸಾಗರ್।